ಕಾಂಗ್ರೆಸ್ ಟಿಕೆಟ್ಗಾಗಿ ಸಹೋದರರ ಮಧ್ಯೆ ಫೈಟ್ ಶುರುವಾಗಿದೆ. ಕಲಬುರಗಿಯ ಅಫಜಲ್ಪುರದ ಕೈ ಟಿಕೆಟ್ಗೆ ಪೈಪೋಟಿ ನಡೀತಾ ಇದೆ. ಹಾಲಿ ಶಾಸಕ ಎಂವೈ ಪಾಟೀಲ್ ಪುತ್ರರ ಮಧ್ಯೆ ಟಿಕೆಟ್ಗಾಗಿ ಫೈಟ್ ಶುರುವಾಗುತ್ತಿದೆ. ಟಿಕೆಟ್ಗಾಗಿ ಇನ್ನೂ ಅರ್ಜಿ ಹಾಕದ ಶಾಸಕ ಎಂವೈ ಪಾಟೀಲ್, ಆದರೆ ಟಿಕೆಟ್ ಬಯಸಿ ಶಾಸಕರ ಇಬ್ಬರೂ ಪುತ್ರರು ಅರ್ಜಿ ಸಲ್ಲಿಸಿದ್ದಾರೆ. ಅರುಣ್ ಕುಮಾರ್ ಪಾಟೀಲ್ ಹಾಗೂ ಸಂಜಯ್ ಪಾಟೀಲ್ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಒಂದೇ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ಗಾಗಿ ಸಹೋದರರು ಕಸರತ್ತು ನಡೆಸ್ತಾ ಇದ್ದಾರೆ. ಹಾಗಾದ್ರೆ ಇದು ಎಂವೈ ಪಾಟೀಲ್ಗೆ ದೊರೆಯುತ್ತಾ ಅಥವಾ ಅವರ ಇಬ್ಬರ ಪುತ್ರರಲ್ಲಿ ಒಬ್ಬರಿಗೆ ಯಾರಿಗಾದರೂ ಟಿಕೆಟ್ ಒಲಿಯುತ್ತಾ ಅಥವಾ ಬೇರೆ ಕಾರ್ಯಕರ್ತರಿಗೆ ಟಿಕೆಟ್ ಒಲಿಯುತ್ತಾ ಅನ್ನುವಂತಹ ಪ್ರಶ್ನೆ ಸದ್ಯಕ್ಕೆ ಕಾಡ್ತಾ ಇದೆ. ಕಾಂಗ್ರೆಸ್ ಟಿಕೆಟ್ಗಾಗಿ ಸಹೋದರರ ಮಧ್ಯೆ ಫೈಟ್ ಶುರುವಾಗಿರುವಂಥದ್ದು ಅಫಜಲ್ಪುರದಲ್ಲಿ. ಹಾಲಿ ಶಾಸಕ ಎಂವೈ ಪಾಟೀಲ್ ಪುತ್ರರ ಮಧ್ಯೆ ಇದೀಗ ಫೈಟ್ ಶುರುವಾಗಿದೆ, ಟಿಕೆಟ್ ಫೈಟ್ ಶುರುವಾಗಿದೆ. ಮತ್ತಷ್ಟು ಅಪ್ಡೇಟ್ಸ್ ನಮ್ಮ ಪ್ರತಿನಿಧಿ ಭಜರಂಗಿ ನೀಡ್ತಾರೆ. ಭಜರಂಗಿ, ಈ ಟಿಕೆಟ್ ಫೈಟ್ ಅನ್ನ ಕಾಂಗ್ರೆಸ್ ನಾಯಕರು ಯಾವ ರೀತಿಯಾಗಿ, ಇವರು ಅತಿ ಕಡಿಮೆ ಇನ್ವೆಸ್ಟ್ಮೆಂಟ್ ಅಲ್ಲಿ ಪ್ಯಾಕರ್ಸ್ ಅಂಡ್ ಮೂವರ್ಸ್ ಬಿಸ್ನೆಸ್ ಶುರು ಮಾಡಿ ತಿಂಗಳಿಗೆ 5 ಲಕ್ಷ ಸಂಪಾದನೆ ಮಾಡ್ತಾರೆ. ಇವರಿಂದ ಕಲಿಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ, ಬಗೆಹರಿಸ್ತಾರೆ ಅಂತ. ಸಭಾ ಈಗಾಗಲೇ ರಾಜ್ಯದಲ್ಲಿ ಒಂದು ರೀತಿಯಿಂದ 2023 ವಿಧಾನಸಭೆ ಚುನಾವಣೆ ಕಾವು ರಂಗೇರ್ತಾ ಇರುವಂತದ್ದು. ಈಗಾಗಲೇ ಚುನಾವಣೆ ಸಮೀಪಿಸ್ತಾ ಇದ್ದಂತೆ ಆಕಾಂಕ್ಷಿಗಳು ಕೂಡ ಕ್ಷೇತ್ರದಲ್ಲಿ ತಮ್ಮ ಒಂದು ಪ್ರಾಬಲ್ಯ ಮೆರೆಯೋದಕ್ಕೆ ಮುಂದಾಗಿರುವಂತದ್ದು, ಮತದಾರರ ಮನವನ್ನು ಕೂಡ ಗೆಲ್ಲೋದಕ್ಕೆ ಮುಂದಾಗಿರುವಂತದ್ದು. ಇದೀಗ ಕೆಪಿಸಿಸಿ ಇಂದ ಅಂದ್ರೆ ಆಯಾ ಕ್ಷೇತ್ರಗಳಿಂದ ಯಾರೆಲ್ಲ ಅಂಕಾಂಕ್ಷಿಗಳಿದ್ದಾರೆ ಅನ್ನುವಂತ ಏನು ಅರ್ಜಿಯನ್ನು ಸಲ್ಲಿಸಿಕೊಂಡಿತ್ತು. ಅದೇ ರೀತಿಯಾಗಿ ಕಲಬುರಗಿ ಜಿಲ್ಲೆ ಅಫಜಲ್ಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಬರೋಬ್ಬರಿ 7 ಜನ ಆಕಾಂಕ್ಷಿಗಳು ಕಾಂಗ್ರೆಸ್ ಟಿಕೆಟ್ಗಾಗಿ ಅರ್ಜಿ ಕೂಡ ಸಲ್ಲಿಸಿರುವಂತದ್ದು. ಅದರಲ್ಲೂ ಕೂಡ ಪಾಟೀಲ್ ಬ್ರದರ್ಸ್ ಮಧ್ಯದಲ್ಲೇ ಈಗ ಟಿಕೆಟ್ಗಾಗಿ ಫೈಟ್ ಮುಂದುವರೆದಿರುವಂತದ್ದು. ಅಂದ್ರೆ ಈಗಾಗಲೇ ಅಫಜಲ್ಪುರ ಶಾಸಕ ಎಂವೈ ಪಾಟೀಲ್ ಅವರ ಪುತ್ರ ಅರುಣ್ ಕುಮಾರ್ ಪಾಟೀಲ್ ಜೊತೆಗೆ ಡಾಕ್ಟರ್ ನವೀನ್ ಸಂಜೀವ್ ಪಾಟೀಲ್ ಇದ್ದಾರೆ. ಇವರಿಬ್ಬರ ಮಧ್ಯದಲ್ಲಿ ಈಗ ಟಿಕೆಟ್ಗಾಗಿ ಫೈಟ್ ಆರಂಭ ಆಗಿರುವಂತದ್ದು. ಯಾಕಂದ್ರೆ ಇಬ್ಬರು ಕೂಡ ಶಾಸಕರ ಇಬ್ಬರು ಪುತ್ರರು ಕೂಡ ಕಾಂಗ್ರೆಸ್ ಟಿಕೆಟ್ ಬಯಸಿಯನ್ನು ಅರ್ಜಿ ಕೂಡ ಹಾಕಿರುವಂತದ್ದು. ಮತ್ತೊಂದು ಕಡೆಗೆ ಶಾಸಕ ಎಂವೈ ಪಾಟೀಲ್ ಅವರು ಕೂಡ ಈವರೆಗೂ ಕೂಡ ಒಂದು ಅರ್ಜಿ ಕೂಡ ಹಾಕಿಲ್ಲ. ಅಂದ್ರೆ ವಯಸ್ಸಿನ ಕಾರಣ, ಅಂದ್ರೆ ವಯಸ್ಸು ಆಗಿದೆ ಅನ್ನೋ ಕಾರಣಕ್ಕೆ ಕ್ಷೇತ್ರದಲ್ಲಿ ಲವಲವಿಕೆಯಿಂದ ಓಡಾಡಕ್ಕೆ ಆಗೋದಿಲ್ಲ ಅನ್ನೋ ಕಾರಣಕ್ಕಾಗಿ ಎಂವೈ ಪಾಟೀಲ್ ಅವರು ಟಿಕೆಟ್ಗಾಗಿ ಅರ್ಜಿ ಸಲ್ಲಿಸಿಲ್ಲ. ಆದ್ರೆ ಸದ್ಯಕ್ಕೆ ಮಾತ್ರ 7 ಜನ ಕಾಂಗ್ರೆಸ್ ಟಿಕೆಟ್ಗಾಗಿ ಒಂದು ಫೈಟ್ ಕೂಡ ನಡೆಸಿರುವಂತದ್ದು. ಅದರಲ್ಲೂ ಕೂಡ ಇಬ್ಬರು ಸಹೋದರರು ಶಾಸಕರ ಪುತ್ರ ಆಗಿರತಕ್ಕಂತ ಅರುಣ್ ಕುಮಾರ್ ಪಾಟೀಲ್ ಮತ್ತೆ ಡಾಕ್ಟರ್ ಸಂಜೀವ್ ಅವರು ಏನು ಅರ್ಜಿ ಹಾಕಿರುವುದು, ಇದು ಕ್ಷೇತ್ರದಲ್ಲಿ ಸಾಕಷ್ಟು ಒಂದು ಕುತೂಹಲಕ್ಕೆ ಕೂಡ ಕಾರಣ ಆಗಿರುವಂತದ್ದು. ಅದ್ರ ಜೊತೆಗೇನೆ ಪ್ರಬಲವಾಗಿ ಈಗಾಗಲೇ ಜೆಎಂ ಕೊರಬು ಅವರು ಕೂಡ ಈ ಒಂದು ಟಿಕೆಟ್ ಆಕಾಂಕ್ಷಿಗಳಿದ್ದಾರೆ. ಅಪ್ಪು ಪಟೇಲ್ ಅವರು ಕೂಡ ಆಕಾಂಕ್ಷಿಗಳಿದ್ದಾರೆ. ಒಂದ್ ರೀತಿಯಿಂದ ಈ ಒಂದು 7 ಜನ ಏನು ಪ್ರಬಲ ಟಿಕೆಟ್ ಆಕಾಂಕ್ಷಿಗಳಿದ್ದಾರೆ. ಇದು ಹೈಕಮಾಂಡ್ಗೆ ಒಂದು ಟಿಕೆಟ್ ಪ್ರಕ್ರಿಯೆಯಲ್ಲಿ ಫೈನಲ್ ಮಾಡೋದಕ್ಕೆ ಸಾಕಷ್ಟು ಒಂದು ಕಷ್ಟ ಕೂಡ ಆಗುತ್ತೆ ಅನ್ನುವಂತ ಮಾತುಗಳು ಕೂಡ ಕೇಳಬರ್ತಾ ಇರುವಂತದ್ದು. ಯಾಕಂದ್ರೆ 7 ಜನರಲ್ಲಿ ಯಾರಿಗಾದ್ರೂ ಒಬ್ರು ಟಿಕೆಟ್ ಆದ್ರೂ ಕೂಡ ಮತ್ತೊಬ್ಬರಿಗೆ ಅಸಮಾಧಾನದ ಹೊಗೆ ಕೂಡ ಆಡುವಂತ ಎಲ್ಲಾ ರೀತಿಯ ಸಾಧ್ಯತೆ ಕೂಡ ಇರುವಂತದ್ದು. ಈಗಾಗಲೇ ಅಫಜಲ್ಪುರ ಕ್ಷೇತ್ರದಲ್ಲೂ ಕೂಡ ಚುನಾವಣೆ ರಂಗು ಏರ್ತಾ ಇರುವಂತದ್ದು. ಅಂದ್ರೆ ಚುನಾವಣೆ ಇನ್ನು ಮುಂದೆ ಇರಬೇಕಾದ್ರೂ ಕೂಡ ಈಗಾಗಲೇ ಮತದಾರ ಮನವೊಲಿಸಿಕೊಳ್ಳೋದಕ್ಕೆ ಮುಂದಾಗಿರುವಂತ. ಮತ್ತೊಂದು ಕಡೆಗೆ ಈಗಾಗಲೇ ಬಿಜೆಪಿಯಿಂದ ಕೂಡ ಗುತ್ತೇದಾರ ಬ್ರದರ್ಸ್ ಮಧ್ಯದಲ್ಲೂ ಕೂಡ ಈಗ ಟಿಕೆಟ್ ಫೈಟ್ ಏರ್ಪಟ್ಟಿರುವಂತ. ಅದರಲ್ಲೂ ಕೂಡ ಈಗಾಗಲೇ ರಾಜ್ಯ ಬಿಜೆಪಿ ಉಪಾಧ್ಯಕ್ಷರಾಗಿರ್ತಕ್ಕಂಥ ಮಾಜಿ ಸಚಿವರು ಮಾಲೀಕ ಗುತ್ತೇದಾರ ಒಂದು ಕಡೆಗೆ ಟಿಕೆಟ್ ಆಕಾಂಕ್ಷಿ ಆದ್ರೆ ಅವರ ಸಹೋದರ ನಿತಿನ್ ಗುತ್ತೇದಾರ್ ಅವರು ಕೂಡ ಬಿಜೆಪಿಯ ಟಿಕೆಟ್ ಕೂಡ ಬಯಸಿರುವಂತದ್ದು. ಹೀಗಾಗಿ ಒಂದ್ ಕಡೆಗೆ ಗುತ್ತೇದಾರ ಬ್ರದರ್ಸ್ ಮತ್ತೆ ಕಾಂಗ್ರೆಸ್ ನಲ್ಲಿ ಕೂಡ ಪಾಟೀಲ್ ಬ್ರದರ್ಸ್ ಮಧ್ಯೆ ಒಂದು ಟಿಕೆಟ್ ಫೈಟ್ ಸದ್ಯಕ್ಕೆ ಮುಂದುವರೆದಿರುವಂತದ್ದು. ಇನ್ನು ಚುನಾವಣೆ ಮುಂದೆ ಇರಬೇಕಾದ್ರೂ ಕೂಡ ಸದ್ಯಕ್ಕೆ ಕಲಬುರಗಿ ಜಿಲ್ಲೆಯಲ್ಲೂ ಕೂಡ ಅದರಲ್ಲೂ ಅಫಜಲ್ಪುರ ಕ್ಷೇತ್ರದಲ್ಲೂ ಕೂಡ ಟಿಕೆಟ್ ಗಾಗಿ ಫೈಟ್ ಮುಂದುವರೆದಿರುವಂತದ್ದು. ಚುನಾವಣೆ ಕಾವು ಕೂಡ ದಿನೇ ದಿನೇ ಏರ್ತಾನೆ ಹೋಗ್ತಾ ಇರುವಂತದ್ದು. ಸಭಾ ಧನ್ಯವಾದ ಭಜರಂಗಿ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ.